राज्य बीजेपी मत्तोंदु विकेट पतनगोंडिदे। कांग्रेस सेरोदक्के माजी शासक सुकुमार शेट्टि निर्धारवन्न कैगोंडिद्दारे। बैंदूरु क्षेत्रद माजी शासकरु सुकुमार शेट्टि 2023ರ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಆದರೆ ಗುರುರಾಜ್ ಗಂಟಿಹೊಳಿ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ತು, ಅವರು ಆಯ್ಕೆಯಾಗಿ ವಿಧಾನಸಭೆಗೆ ಪ್ರವೇಶವನ್ನು ಪಡೆದುಕೊಂಡರು। ಆದರೆ ಈಗ ಸುಕುಮಾರ್ ಶೆಟ್ಟಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದ ಬಳಿಕ ಘೋಷಣೆ ಮಾಡಿದ್ದಾರೆ ತಾವು ಕಾಂಗ್ರೆಸ್ ಸೇರ್ತೀವಿ ಅಂತ। ನಿನ್ನೆ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದರು ಸುಕುಮಾರ್ ಶೆಟ್ಟಿ ಅವರನ್ನು। ಬೆಳೆಯುವವರನ್ನು ಬಿಜೆಪಿ ಬಿಡೋದಿಲ್ಲ ಸುಕುಮಾರ್ ಶೆಟ್ಟಿ ಅವರ ಆರೋಪ ಇದೆ। ಕಾಲೆಳೆದು ಮಲಗಿಸುವ ಪ್ರಕ್ರಿಯೆ ಆಗುತ್ತಿಲ್ಲ ಬಿಜೆಪಿಯಲ್ಲಿ। ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುಕುಮಾರ್ ಶೆಟ್ಟಿ ಅವರ ಫೋಟೋ ಗಮನಿಸುತ್ತಿದ್ದೀರಿ। ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನ ಕೇಳಲಾಯಿತು, ಏನ್ ಸರ್ ಸುಕುಮಾರ್ ಶೆಟ್ಟಿ ಅವರನ್ನ ಭೇಟಿ ಆಗ್ತಿದ್ದೀರಿ, ಏನ್ ವಿಷಯ ಅಂತ। ಅದಕ್ಕೆ ಇಲ್ಲ ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಹೂರ್ತ ಕೇಳ್ತಾ ಇದ್ವಿ, ಇವರ ಜೊತೆ ಡಿಸ್ಕಸ್ ಮಾಡಿ ಮಾತಾಡೋದಕ್ಕೆ ಬಂದಿದ್ದೀನಿ, ಈ ತರ ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು। ಆದರೆ ಈಗ ಆಪರೇಷನ್ ಕಾಂಗ್ರೆಸ್ ನ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ಇದೆ। ಸುಕುಮಾರ್ ಶೆಟ್ಟಿ ಕಾಂಗ್ರೆಸ್ ಸೇರ್ತಾರೆ, ಬಿಜೆಪಿ ಅವರು ಯಾರಾದರೂ ಬೆಳೆಯುವರಿದ್ದರೆ ಅವರು ಬೆಳೆಯಲಿಕ್ಕೆ ಬಿಡುವುದಿಲ್ಲ, ಅವರನ್ನು ಕಾಲೆಳೆದು ಮನಸುವಂತ ಕೆಲಸ ಬಿಜೆಪಿಯ ಪರಿಪಾಠ। ಅದರಂತೆ ನನ್ನನ್ನು ಆ ಮಟ್ಟದಲ್ಲಿ ಸೀಟು ಕೊಡದೆ ನನ್ನನ್ನು ಇದು ಮಾಡಿದರು, ಅದರಿಂದ ನಾನು ಬಹಳ ಮಾನಸಿಕವಾಗಿ ಬಹಳಷ್ಟು ನೋವುಪಟ್ಟಿದ್ದೇನೆ। ನಾನು ಈ ಕ್ಷೇತ್ರದ ಅಭಿವೃದ್ಧಿ ಜನರಿಗೆ ಸಿಗುವಂತ ಸ್ಪಂದನ ಇದೆಲ್ಲವನ್ನು ಅವರು ನನ್ನನ್ನು ಬಹಳ ಮನಸ್ಸಿಗೆ ಆಘಾತವನ್ನು ಮಾಡಿದರು, ಅದರಿಂದ ನಾನು ನನ್ನ ಕಾಂಗ್ರೆಸ್ಸಿನ ಕೆಲವು ನಾಯಕರು ನನ್ನನ್ನು ನೀವು ಕಾಂಗ್ರೆಸ್ಗೆ ಬರಬೇಕು ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು। ನನಗೂ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಭವಿಷ್ಯ ಇಲ್ಲ ಅನ್ನೋದು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ, ಖಂಡಿತ ಭವಿಷ್ಯ ಇಲ್ಲ। ಇಷ್ಟರಿಗಾದರೂ ಒಬ್ಬ ವಿರೋಧ ಪಕ್ಷ ನಾಯಕನು ಪಕ್ಷದ ಅಧ್ಯಕ್ಷನನ್ನು ಮಾಡಲಿಕ್ಕೆ ಆಗಲಿಲ್ಲ, ಸುಮ್ ಸುಮ್ಮನೆ ಬಟಾಟೆ ಹೊಡಿತಾರೆ, ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಲ್ಲಿ ಮಾಡ್ತಾನೆ, ಏನು ಮಾಡ್ಲಿಕ್ಕೆ ಆಗೋಲ್ಲ। ಜನಮನವನ್ನು ಗೆಲ್ಲುವಂತ ಕೆಲಸ ಕೈ ಬಿಟ್ಟು ಹೋಗಿದೆ, ಏನೋ ಕರಾವಳಿಯಲ್ಲಿ ಸ್ವಲ್ಪ ಹಿಂದುತ್ವದ ನೆಲೆಯಲ್ಲಿ ಸ್ವಲ್ಪ ಇರಬಹುದು, ಅಂತ ಕರ್ನಾಟಕದ ಮತ್ತು ಬೇರೆ ಯಾವ ಜಾಗದಲ್ಲೂ ಬಿಜೆಪಿ ತನ್ನ ಹೆಸರನ್ನು ಹಾಳು ಮಾಡಿಕೊಂಡಿದೆ ಎನ್ನುವ ಅಭಿಪ್ರಾಯ ನನಗೆ ಭಾಸ ಆಗ್ತಾ ಇದೆ। ಆದ್ರಿಂದ ನಾನು ನಿನ್ನೆ ಮಾನ್ಯ ಗೋಪಾಲ್ ಪೂಜಾರು ಹಾಗೂ ಶೃಂಗೇರಿ ಎಂಎಲ್ಎ ಅವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಿಮ್ಮ ಪಕ್ಷಕ್ಕೆ ನೀವು ಬರಬೇಕು ಅಂತ ಎರಡು ಮೂರು ಸಲ ಡಿಕೆ ಅವರನ್ನು ಫೋನ್ ಮಾಡಿ ಹೇಳಿದ್ರು, ಅದರಿಂದ ಅದಕ್ಕೆ ನಾನು ಭೇಟಿಯಾದೆ। ಪಕ್ಷಕ್ಕೆ ಸೇರುವ ಬಗ್ಗೆ ನಾನು ಗ್ರೀನ್ ಸಿಗ್ನಲ್ ಅನ್ನು ಡಿಕೆ ಅವರ ಹತ್ರ ಕೊಟ್ಟಿದ್ದೇನೆ। ಬಿಜೆಪಿ ಅವರು ಯಾರಾದರೂ ಬೆಳೆಯುವ ಸುಕುಮಾರ್ ಶೆಟ್ಟಿ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ, ಅವರಿಗೆ ಟಿಕೆಟ್ ಕೊಡ್ಲಿಲ್ಲ, ಮೋಸ ಮಾಡಿದ್ರು, ಹೀಗಾಗಿ ಬಿಜೆಪಿಗೆ ಭವಿಷ್ಯ ಇಲ್ಲ ಅಂತ ಹೇಳ್ತಿದ್ದಾರೆ। ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಭವಿಷ್ಯ ಉಜ್ವಲವಾಗಿದೆ ಅಂತ ಅವರು ಪ್ರತಿಪಾದಿಸ್ತಾ ಇದ್ರು। ಗುರುರಾಜ್ ಗಂಟಿಹೊಳಿ ಅಲ್ಲಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಬೈಂದೂರು ವಿಧಾನಸಭಾ ಕ್ಷೇತ್ರದ ಕಥೆ ಇದು। ಈಗ ಸುಕುಮಾರ್ ಶೆಟ್ಟಿ ಅವರು ಕಾಂಗ್ರೆಸ್ ಪಾಳಯಕ್ಕೆ ಸೇರ್ಕೊಂಡಿದ್ದಾರೆ, ಇವರಿಗೆ ರಾಜಕೀಯವಾಗಿ ಯಾವ ರೀತಿ ಲಾಭ ಆಗುತ್ತೆ? ಇಷ್ಟೂ ದಿನ ಎದುರಾಳಿಯಾಗಿ ಅವರನ್ನ ನೋಡ್ತಾ ಇದ್ರು, ಕಾಂಗ್ರೆಸ್ ನಾಯಕರನ್ನ ಗೋಪಾಲ್ ಪೂಜಾರಿ ಅವರ ಕುರಿತಾಗಿ ಅವರು ಮಾತಾಡ್ತಾ ಇದ್ರು, ಈಗ ಅವರ ಜೊತೆಗೆ ಕೈ ಜೋಡಿಸಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು, ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ, ಯಾವ ರೀತಿ ಇವರ ಪೊಲಿಟಿಕಲ್ ಫ್ಯೂಚರ್ ಇನ್ನಷ್ಟು ಪ್ರಜ್ವಲಿಸುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಬೇಕು। ಆದರೆ ಡಿಕೆ ಶಿವಕುಮಾರ್ ಅವರ ಆಪರೇಷನ್ ಟ್ಯಾಕ್ಟಿಕ್ಸ್ ಒಂದೊಂದಾಗಿ ಫಲ ಕೊಡ್ತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು, ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ। ನಮ್ಮ ಪ್ರತಿನಿಧಿ ಅಶ್ವಥ್ ಆಚಾರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ನನಗೆ ಟಿಕೆಟ್ ಕೊಡಲಿಲ್ಲ, ಬಿಜೆಪಿಗೆ ಇನ್ ಮುಂದೆ ಭವಿಷ್ಯ ಇಲ್ಲ ಅಂತ ಕೋಪವನ್ನ ಅವರು ಪ್ರತಿಕ್ರಿಯೆಯಲ್ಲಿ ಅವರು ತೋರಿಸ್ತಾ ಇರೋದಿದೆ ಅಶ್ವಥ್, ಈಗ ಕಾಂಗ್ರೆಸ್ ಸೇರುವಿಕೆ ಅನ್ನೋದು ಅವರ ಕೋಪವನ್ನ ಹೊರಹಾಕೋದ್ರಲ್ಲಿ ಅಷ್ಟೇ ಸಫಲಗೊಳ್ಳುತ್ತೋ ಅಥವಾ ಇವರ ರಾಜಕೀಯ ಭವಿಷ್ಯನು ಪ್ರಜ್ವಲವಾಗಿ ಮುಂದುವರಿಯುತ್ತೋ, ಏನಿದ್ರ ಇಂಪ್ಯಾಕ್ಟ್ ಏನು ಅಂತ? ಅಭಿಷೇಕ್, ಸುಕುಮಾರ್ ಶೆಟ್ಟಿ ಅವರನ್ನ ಮೊದಲಿಂದನೂ ಗಮನಿಸ್ತಾ ಬಂದ ಹಾಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು, ಮೂಲ ಕಾಂಗ್ರೆಸ್ಸಿಗ ಅನ್ನುವಂತ ಮಾತು ಕೂಡ ಇದೆ। ಅಲ್ಲದೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದಲ್ಲಿ ಒಂದು ಧರ್ಮದರ್ಶಿಯಾಗಿ ಬಹಳಷ್ಟು ಕೆಲಸಗಳನ್ನ ಮಾಡಿದವರು, ನಂತರ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ರು। ಹಾಗೆ ಕಳೆದ ಬಾರಿ ಏನು ಆಪರೇಷನ್ ಕಮಲದ ಸರಣಿಗಳು ಏನ್ ನಡೀತು ಆ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಬಂದಿರ್ತಾರೆ, ಯಡಿಯೂರಪ್ಪನವರು ಅವರನ್ನ ಬಿಜೆಪಿಗೆ ಕರೆದುಕೊಂಡು ಬಂದಿದ್ರು ಅನ್ನುವಂತ ಮಾತಿದೆ। ಹಾಗೆ ಪ್ರತಿ ಭಾಷಣದಲ್ಲಿ ಕೂಡ ಅವರು ಹೇಳ್ತಾ ಇರ್ತಾರೆ, ಅಂದ್ರೆ ನನಗೆ ರಾಜಕೀಯ ಗುರುಗಳು ಯಡಿಯೂರಪ್ಪನವರು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು। ಸದ್ಯ ಈ ಹೊಸ ಬೆಳವಣಿಗೆ ಏನಂತ ಹೇಳಿದ್ರೆ, ಕಳೆದ ಬಾರಿ ಏನು ಚುನಾವಣೆ ನಡೀತು ವಿಧಾನಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ಟಿಕೆಟ್ ಬಿಜೆಪಿ ನನಗೆ ಟಿಕೆಟ್ ಖಂಡಿತ ನೀಡ್ತಾರೆ, ನಾನು ಉತ್ತಮ ಕೆಲಸಗಳನ್ನ ಮಾಡಿದ್ದೇನೆ ಅನ್ನುವಂತ ನಿರೀಕ್ಷೆ ಅವರಿಗಿತ್ತು. ಆ ನಂತರ ಗಂಟಿಹೊಳೆ ಅಂದ್ರೆ
ಆರ್ ಎಸ್ ಎಸ್ ನಲ್ಲಿ ಮತ್ತು ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಸಂಘದಲ್ಲಿ ಗುರುತಿಸಿಕೊಂಡಂತ ಗುರುರಾಜ್ ಗಂಟಿಹೊಳೆ ಅವರಿಗೆ ಟಿಕೆಟ್ ಆದ ಬಳಿಕ ಒಂದ್ ರೀತಿ ಭ್ರಮ ನಿರಸನಕ್ಕೆ ಒಳಗಾಗಿದ್ರು ಅಂತಾನೆ ಹೇಳ್ಬಹುದು. ಏನು ಅವರ ಮನೆಯ ಪಕ್ಕದಲ್ಲಿದ್ದಂತ ಭಗವದ್ ಧ್ವಜ ಇರ್ಬೋದು, ಬಿಜೆಪಿಯ ಧ್ವಜಗಳನ್ನು ಕೂಡ ತೆಗೆದಿದ್ರು ಅನ್ನುವಂಥದ್ ಮಾತುಗಳನ್ನು ನಾವು ಕೇಳಿದ್ವಿ. ನಂತರ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮತ್ತೆ ಮರಳುತ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ನಂತರ ಒಂದಿಷ್ಟು ಮನವೊಲಿಸುವಂತ ಕೆಲಸಗಳು ಆಗಿತ್ತು ಅನ್ನುವಂಥ ಕೂಡ ಕೇಳಿ ಬಂದಿತ್ತು. ಹಾಗೆ ಹಾಲಿ ಶಾಸಕರಾಗಿರುವಂತ ಗಂಟಿಹೊಳೆ ಅವರು ಕೂಡ ಏನು ವಿಜಯ ಆದ ಬಳಿಕ ಮತ್ತು ಟಿಕೆಟ್ ಸಿಕ್ಕಿದ ನಂತರ ಹೋಗಿ ಸುಕುಮಾರ್ ಶೆಟ್ಟಿ ಅವರ ಜೊತೆ ಮಾತುಕತೆಯನ್ನು ಕೂಡ ಆಡಿದ್ರು. ಅವರನ್ನ ಮನವೊಲಿಸುವ ಕೆಲಸವನ್ನು ಕೂಡ ನಿಮ್ಮ ಸಹಕಾರ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತುಗಳನ್ನು ಆಡಿದ್ರು. ಈ ರೀತಿಯ ಹೊಸ ಬೆಳವಣಿಗೆ ಆಗಿದೆ, ಇದು ಯಾವ ರೀತಿಯಲ್ಲಿ ಹೋಗ್ತದೆ ಅನ್ನೋದು ಕೂಡ ಒಂದ್ ರೀತಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೈಂದೂರು ಕಾಂಗ್ರೆಸ್ ನಲ್ಲಿ ಸದ್ಯ ನಾಯಕರಾಗಿ ಗುರುತಿಸಿಕೊಂಡವರು, ದೊಡ್ಡ ಮಟ್ಟದ ನಾಯಕರಾಗಿ ಗುರುತಿಸಿಕೊಂಡವರು ಮತ್ತು ಹಿಂದುಳಿದ ವರ್ಗದಲ್ಲಿ ಗುರುತಿಸಿಕೊಂಡಂತ ನಾಯಕ ಅಂತ ಹೇಳಿದ್ರೆ ಗೋಪಾಲ್ ಪೂಜಾರಿ ಅವರು. ಅವರು ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ರು. ಹಾಗಾಗಿ ಅವರ ಬಳಿಕ ಇವರಿಗೆ ಅವಕಾಶ ಸಿಗಬಹುದ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಅಭಿಷೇಕ್, ಥ್ಯಾಂಕ್ ಯು. ಅಶ್ವಥ್ ಆಚಾರ್ಯ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.